ಸೊ ಮೊದಲಿಗೆ ಮಳೆ ಸಂಬಂಧಿತ ಸುದ್ದಿಗಳನ್ನು ನೋಡುವಂತಹ ಸಮಯ ಈ ಬಾರಿ ಮಳೆ ಮುಂಗಾರು ಮಳೆ ಅತಿ ಹೆಚ್ಚು ಕಾಡಿರ್ತಕ್ಕಂಥದ್ದು ನಮ್ಮ ರಾಜ್ಯದಲ್ಲಿ ಉತ್ತರ ಕನ್ನಡ ಜಿಲ್ಲೆಗೆ ಸೊ ಉತ್ತರ ಕನ್ನಡ ಜಿಲ್ಲೆಯ ಹಲವಾರು ತಾಲೂಕುಗಳಲ್ಲಿ ಪ್ರವಾಹದ ಪರಿಸ್ಥಿತಿ ಮುಂದುವರಿತಾ ಇದೆ ಪ್ರಮುಖವಾಗಿ ಕಾರವಾರ ಕುಮಟ ಮುಂತಾದ ಭಾಗದಲ್ಲಂತೂ ವಿಪರೀತವಾದಂತಹ ಸಮಸ್ಯೆ ಆಗಿದೆ ಕಾರವಾರ ತಾಲೂಕು ಅತಿ ಹೆಚ್ಚು ಪೀಡನೆಗೆ ಒಳಗಾಗಿರತಕ್ಕಂಥ ಪ್ರದೇಶ ಮಳೆಯಿಂದಾಗಿ ಈಗ ಕಾರವಾರ ಟೌನ್ ನಲ್ಲೂ ಅದೇ ಪರಿಸ್ಥಿತಿ ಕಾರವಾರ ನಗರದ ಬಸ್ ಡಿಪೋ ಕೆ ಎಸ್ ಆರ್ ಟಿ ಸಿ ಬಸ್ ಡಿಪೋ ಜಲಾವೃತವಾಗ್ಬಿಟ್ಟಿದೆ ನೀರಿನಲ್ಲಿ ನಿಂತಿದೆ ಸುಮಾರು ಕೆ ಎಸ್ ಆರ್ ಟಿ ಐವತ್ತಕ್ಕೂ ಹೆಚ್ಚು ಬಸ್ಗಳು ಅಂತ ಇದು ಕಾರವಾರದ ಹಬ್ಬುವಾಡ ರಸ್ತೆಯಲ್ಲಿ ಇರತಕ್ಕಂಥ ಬಸ್ ಡಿಪೋ ಡಿಪೋದಿಂದ ಬಸ್ಸನ್ನು ಹೊರಕ್ಕೆ ತೆಗೆಯಲಾಗದೆ ಚಾಲಕರು ಪರದಾಡ್ತಾ ಇದ್ದಾರೆ ಅಂತ ಈಗ ಬಂದಿರೋ ಮಾಹಿತಿಯ ಪ್ರಕಾರ ಸ್ವಲ್ಪ ಪ್ರಮಾಣದಲ್ಲಿ ನೀರು ಕಡಿಮೆ ಆಗಿದೆ ತಗ್ಗಿದೆ ಅಂತ ಹೇಳ್ತಾ ಇದ್ದಾರೆ ನಿಮಗೆ ಈ ಪ್ರಮಾಣದ ಮಳೆ ಬಂದಂತಹ ಸಂದರ್ಭದಲ್ಲಿ ಬಸ್ಗಳನ್ನು ಹೊರಗೆ ತೆಗೆಯೋದು ಕೂಡ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಏಕೆಂತಂದರೆ ನಮ್ಮಲ್ಲಿರ್ತಕ್ಕಂಥ ಬಸ್ಗಳ ಕಂಡೀಷನ್ನು ಏನೆಲ್ಲ ಹೊಸ ಬಸ್ಗಳು ಅಂತ ಹೇಳೋಕ್ಕಾಗಲ್ಲ ಮಳೆ ಸಿಕ್ಕಾಪಟ್ಟೆ ಮಳೆ ಬಿದ್ದಾಗ ಕೆಲವು ಸ್ಟಾರ್ಟ್ ಆಗದೇ ಇರ್ಬೋದು ಎಂಜಿನ್ ಪ್ರಾಬ್ಲಮ್ ಆಗ್ಬೋದು ಇನ್ನೇನೋ ತೊಂದರೆ ಆಗ್ಬೋದು ನೋಡಿ ಅಲ್ಲಿ ಮೆಟ್ಲು ತನಕನೂ ಕೂಡ ಹೆಚ್ಚು ಕಡಿಮೆ ಬಸ್ದು ಸ್ಟೆಪ್ಸ್ ತನಕನೂ ನೀರು ಬಂದು ನಿಂತಿದೆ ಇದು ಡಿಪೋ ಹೆಬ್ಬುವಾಡ ಅಂತಕ್ಕಂಥ ರಸ್ತೆಯಲ್ಲಿರ್ತಕ್ಕಂಥದ್ದು ತಗ್ಗು ಪ್ರದೇಶ ಮಳೆ ನೀರು ಈ ಪ್ರಮಾಣದಲ್ಲಿದೆ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನವೀನ್ ಸಾಗರ್ ಅವರಿಂದ ಪಡ್ಕೊಂಡ್ಬಿಡ್ತೀನಿ ನವೀನ್ ಈಗ ಸದ್ಯಕ್ಕೆ ಕಾರವಾರ ನಗರ ಕಾರವಾರ ತಾಲೂಕು ಮಳೆಯ ಅಬ್ಬರ ಆರ್ಭಟ ಅನಾಹುತ ಹೇಗಿದೆ ಕಾರವಾರದಲ್ಲಿ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳೆ ಆಗಿರುವಂಥದ್ದು ಅದರಲ್ಲಿಯೂ ಕಾರವಾರ ನಗರದಲ್ಲಿ ಈಗ ಹೆಚ್ಚಿನ ಅನಾಹುತ ಆಗ್ತಾ ಇರುವಂಥದ್ದು ಕಾರವಾರದ ಡಿಪೋದಲ್ಲಿ ಈಗ ಐವತ್ತಕ್ಕೂ ಹೆಚ್ಚು ಬಸ್ಗಳು ಇವಾಗ ಜಲಾವೃತವಾಗಿರುವಂಥದ್ದು ನಾನು ನಿಮಗೆ ತೋರಿಸ್ತೀನಿ ಈ ಭಾಗದಲ್ಲಿ ಸಾಕಷ್ಟು ಬಸ್ಗಳು ನಿಂತಿದ್ದಾವೆ ಬೆಳಗ್ಗೆಯಿಂದ ಹೆಚ್ಚಾಗಿ ಐದೂವರೆಯಿಂದನೇ ಇಲ್ಲಿ ಕಾರ್ಯಪ್ರವೃತ್ತ ಆಗ್ತದೆ ಯಾಕೆಂದರೆ ಬಸ್ಗಳು ವಿವಿಧ ಭಾಗಗಳಿಗೆ ತೆರಳಬೇಕಾಗ್ತದೆ ಅಲ್ಲದೆ ಹೊರ ಜಿಲ್ಲೆಯೂ ಕೂಡ ಬಸ್ಗಳು ತೆರಳುತ್ತವೆ ಆದರೆ ಇವತ್ತು ನೀವು ನೋಡ್ಬೋದು ಸಾಕಷ್ಟು ಬಸ್ಗಳು ಇವತ್ತು ನೀರಿನಲ್ಲಿಯೇ ನಿಂತಿರುವಂಥ ಕಾಣ್ಬೋದಾಗಿದೆ ಸುಮಾರು ಐವತ್ತು ಬಸ್ಗಳು ಈ ಭಾಗದಲ್ಲಿ ಈಗ ಜಲಾವೃತವಾಗಿ ನಿಂತಿರುವಂಥದ್ದು ಇನ್ನು ಚಾಲಕರು ಇರಬಹುದು ಹಾಗೆ ನಿರ್ವಾಹಕರು ಎಲ್ಲರೂ ಕೂಡ ಇಲ್ಲೇ ನಿಂತಿದ್ದಾರೆ ಯಾಕೆಂತಂದರೆ ಬಸ್ಸನ್ನು ತೆಗೆದುಕೊಂಡು ಅವರು ಡ್ಯೂಟಿಗೆ ಹೋಗಬೇಕು ಆದರೆ ಡ್ಯೂಟಿಗೆ ಕೂಡ ಹೋಗೋಕ್ಕಾಗ್ತಾ ಇಲ್ಲ ಆ ಪ್ರಮಾಣದಲ್ಲಿ ನೀರು ನಿಂತಿದೆ ಸ್ವಲ್ಪ ಮಳೆಯನ್ನೇನೋ ಸ್ವಲ್ಪ ಕಮ್ಮಿ ಆಗ್ತಾ ಇದೆ ನೀರು ಇಳಿತದೆ ಅನ್ನುವಂಥ ಒಂದು ಭಾವನೆ ಈ ಭಾಗದ ಜನರದ್ದಾಗಿದೆ ಆದರೆ ಯಾವ ಪ್ರಮಾಣದಲ್ಲಿ ನೀರು ನಿಂತಿದೆ ಅಂತಂದರೆ ಇನ್ನೂ ಗುಡ್ಡದಿಂದ ಹರಿದು ಬರುತ್ತರ ನೀರು ಸಾಕಷ್ಟು ಈ ಭಾಗದಲ್ಲಿರುವ ಪ್ರದೇಶಗಳಿಗೆ ಈಗ ಜಲಾವೃತವಾಗ್ತಾ ಇರುವಂಥದ್ದು ಹಬ್ಬವಾಡದಲ್ಲಿ ಜಲಾವೃತವಾಗಿದೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಭಾಗದಲ್ಲಿ ಇರುವಂತಹ ಅರಗ ಇರಬಹುದು ಚಂಡ್ಯ ಇರ್ಬೋದು ಅಲ್ಲಿಯ ರಸ್ತೆಯು ಕೂಡ ಜಲಾವೃತವಾಗಿದೆ ಇನ್ನು ನೀವು ನೋಡಬಹುದು ಈ ದೃಶ್ಯದಲ್ಲಿ ವಾಹನಗಳನ್ನು ನಿಲ್ಲಿಸಿದ್ದಾರೆ ವಾಹನಗಳೆಲ್ಲವೂ ಕೂಡ ಈಗ ಜಲಾವೃತವಾಗಿರೋದನ್ನು ಕಾಣಬಹುದಾಗಿದೆ ಇನ್ನು ಕಾರವಾರ ಒಂದೇ ಅಲ್ಲ ಹೊನ್ನಾವರ ಕುಮಟಾ ಭಾಗದಲ್ಲಿ ಕೂಡ ಸಾಕಷ್ಟು ಮನೆಗಳಿಗೆ ನೀರು ನುಗ್ಗಿ ಅನಾಹುತವಾಗಿರುವಂಥದ್ದು ಅದರಲ್ಲಿಯೂ ಕುಮಟಾದಲ್ಲಿ ಈಗ ಹೆಚ್ಚು ಸಮಸ್ಯೆ ಆಗ್ತಾ ಇದೆ ಕುಮಟಾ ಭಾಗದಲ್ಲಿರುವಂತಹ ರಾಷ್ಟ್ರೀಯ ಹೆದ್ದಾರಿ ಏಳ್ನೂರ ಅರವತ್ತಾರು ಈ ಭಾಗದ ಶಿರ್ಸಿ ಕುಮಟಾ ರಸ್ತೆ ಗುಡ್ಡ ಕುಸಿತ ಮತ್ತು ನೀರಿನಿಂದ ಜಲಾವೃತ ವಾಗಿ ಸಂಪೂರ್ಣವಾಗಿ ಬಂದ್ ಆಗಿರುವಂಥದ್ದು ಈಗ ಇನ್ನು ಕಾರವಾರದಲ್ಲಿ ಹೇಳಬೇಕು ಅಂತಂದರೆ ಕಾರವಾರದಲ್ಲಿ ಈಗ ಬೇರೆ ಬೇರೆ ಪ್ರದೇಶಕ್ಕೆ ಹೋಗುವಂಥ ಬಸ್ಗಳ ಸಂಚಾರ ಸಂಪೂರ್ಣ ಸ್ತಬ್ಧವಾಗಿದೆ ಎಲ್ಲವೂ ಕೂಡ ಈ ಭಾಗದಲ್ಲಿ ನಿಂತಿರುವಂಥದ್ದು ಡ್ಯೂಟಿಗೆ ಕೂಡ ಹೋಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಷ್ಟಿನ ಪ್ರಮಾಣದಲ್ಲಿ ನೀರು ನಿಲ್ತಾ ಇದೆ ಇನ್ನು ಡಿಪೋದ ಒಂದು ಏನು ಡೀಸೆಲ್ ಪಂಪ್ ಏನಿದೆ ಅದು ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿದೆ ವಾಹನಕ್ಕೆ ಡೀಸೆಲನ್ನು ಹಾಕ್ಕೊಂಡು ಹೋಗಬೇಕಾಗ್ತದೆ ಆದರೆ ಈಗ ಹಾಕ್ಕೊಂಡು ಹೋಗಲಿಕ್ಕೂ ಕೂಡ ಆಗ್ತಾ ಇಲ್ಲ ಎಲ್ಲವೂ ಕೂಡ ನೀರಿನಿಂದ ಜಲಾವೃತವಾಗಿ ಸಮಸ್ಯೆಯನ್ನು ತಂದೊಡ್ಡಿರುವಂಥದ್ದು ಇನ್ನು ನಾನು ಇಲ್ಲಿಯ ಚಾಲಕರನ್ನು ಮಾತಾಡಿಸ್ತೀನಿ ಸರ್ ಯಾವ ಕಡೆ ಹೋಗೋರು ನೀವು ಗಾಡಿ ರಿವರ್ಸ್ ಆಗ್ತಾ ಇದ್ದೀನಿ ಸರ್ ಮುಂದೆ ಹೋಗ್ತಾ ಇಲ್ಲ ಹೋಗಕ್ಕೆ ಆಗ್ತಾ ಇಲ್ಲ ಹಾಗಾಗಿ ಹಿಂದೆ ಹಿಂದ್ಗಡೆ ಆಗ್ತೀನಿ ಗಾಡಿ ಸರ್ ನೀವು ನೋಡ್ಬೋದು ಈ ಭಾಗದಲ್ಲಿ ಇದು ಇಲ್ಲಿಯ ನೈಜ ಚಿತ್ರಣ ಇರುವಂಥದ್ದು ಸಾಕಷ್ಟು ಅನಾಹುತಗಳು ಸಾಕಷ್ಟು ಮಳೆ ಸುರಿತಾ ಇದೆ ಕಾರವಾರದಲ್ಲಿ ಅತಿ ಹೆಚ್ಚು ಮಳೆ ಆಗಿದೆ ಇವತ್ತು ಕೂಡ ರೆಡ್ ಅಲರ್ಟ್ ಇರುವಂಥದ್ದು ಅರವಿಂದ್ ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ ನವೀನ್ ಧನ್ಯವಾದ ಸೊ ಕಾರವಾರದಲ್ಲಿ ಇವತ್ತು ಕೂಡ ರೆಡ್ ಅಲರ್ಟ್ ಇವತ್ತು ಕೂಡ ವ್ಯಾಪಕವಾದ ಮಳೆಯ ನಿರೀಕ್ಷೆ ಹಾಗಾಗಿ ಅಲ್ಲಿನ ಭಾಗದ ಜನರ ಬವಣೆಯನ್ನು ಸರ್ಕಾರ ಅರ್ಥ ಮಾಡ್ಕೋಬೇಕು ನಿನ್ನೆ ತನಕ ಯಾವ ಫ್ಲಡ್ ಅಫೆಕ್ಟೆಡ್ ಏರಿಯಾಗೂ ಕೂಡ ಜಿಲ್ಲಾಡಳಿತದ ವತಿಯಿಂದ ಯಾರೂ ಹೋಗಿರಲಿಲ್ಲ ನಾವು ಕೂಡ ನಿರಂತರವಾಗಿ ಸುದ್ದಿ ಪ್ರಸಾರ ಮಾಡಿದ ಮೇಲೆ ಈಗೇನೋ ಗಂಜಿ ಕೇಂದ್ರಗಳು ಅಥವಾ ಆಸರೆ ಕೇಂದ್ರಗಳು ಅಂತ ಮಾಡಿದಾರಂತೆ